ರವಿಚಂದ್ರನ್ ಆಗಿರ್ಬೋದು ಮತ್ತು ಅವರ ತಂದೆ ರವಿಚಂದ್ರನ್ ಅವರ ಮಕ್ಕಳು ಎಲ್ಲರೂ ಕೂಡ ಚಿತ್ರರಂಗದಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ. ತಂದೆ ರೀತಿ ಒಳ್ಳೆ ನಟನಾಗಬೇಕು, ತೆರೆ ಮೇಲೆ ಮಿಂಚಬೇಕು, ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಬೇಕು, ಇದು ರವಿಚಂದ್ರನ್ ಅವರ ಪುತ್ರ ಮನೋರಂಜನ್ ಅವರ ಆಸೆ. ಅದರಂತೆ ಇದೀಗ ಚಿತ್ರದಲ್ಲಿ ಬ್ಯುಸಿ ಆಗಿರ್ತಾರೆ, ಶೂಟಿಂಗ್ ನಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ. ಇವರ ಮೊದಲ ಸಿನಿಮಾ ಸಾಯಬ, ಈ ಚಿತ್ರದ ಮೂಲಕ ಗ್ರ್ಯಾಂಡ್ ಆಗಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಬೃಹಸ್ಪತಿ ಎಂಬ ಎರಡನೇ ಚಿತ್ರದಲ್ಲೂ ಕೂಡ ನಟಿಸಿದ್ದಾರೆ. ಈಗ ಇವರ ಮೂರನೇ ಚಿತ್ರ ಪ್ರಾರಂಭ, ಇದು ಬಿಡುಗಡೆಗೆ ರೆಡಿಯಾಗಿದೆ. ಇದರ ಜೊತೆಗೆ ಮುಗಿಲುಪೇಟೆ ಎಂಬ ನಾಲ್ಕನೇ ಸಿನಿಮಾವನ್ನು ಕೂಡ ಒಪ್ಪಿಕೊಂಡಿದ್ದು ಮುಂದಿನ ತಿಂಗಳಿಂದ ಶೂಟಿಂಗ್ ಕೂಡ ಪ್ರಾರಂಭವಾಗುತ್ತಿದೆ. ಇನ್ನು 2021 ಬಂದೇ ಬಿಡ್ತು, ಸಂಕ್ರಾಂತಿ ಹಬ್ಬ ಮುಗಿದೇ ಹೋಯ್ತು. ಇನ್ನು ಇದೇ ಖುಷಿಯಲ್ಲಿರುವ ಮನೆಯವರು ಮಗನ ಮದುವೆನ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಮನೋರಂಜನ್ ರವಿಚಂದ್ರನ್ ಅವರಿಗೆ 33 ವರ್ಷ ವಯಸ್ಸು ಕೂಡ ಮೀರುತ್ತಿದೆ. ಕಳೆದ ವರ್ಷವಷ್ಟೇ ಇವರ ಮಗಳು ಗೀತಾಂಜಲಿ ಅವರಿಗೆ ಮದುವೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಇನ್ನು ಮಗನ ಮದುವೆನ ಮಾಡಬೇಕಾಗಿದೆ. ಈಗಾಗಲೇ ಇವರ ಮನೆಯಲ್ಲಿ ಸಕಲ ಸಿದ್ಧತೆಯು ಕೂಡ ನಡೆಯುತ್ತಿದೆ. ರವಿಚಂದ್ರನ್ ಅವರ ಆಸೆಯಂತೆ ಅದ್ದೂರಿಯಾಗಿ ಮಗನ ಮದುವೆನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಮನೆಯವರು ಹುಡುಗಿಯನ್ನು ಕೂಡ ಹುಡುಕಲು ಶುರು ಮಾಡಿದ್ದಾರೆ. 60 ವರ್ಷದ ರವಿಚಂದ್ರನ್ ಅವರು ಈಗಲೂ ಕೂಡ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ, ಹಲವಾರು ಪೋಷಕ ಪಾತ್ರದಲ್ಲಿ ನಡೆಸುತ್ತಿದ್ದಾರೆ. ಇನ್ನು ಇವರ ದ್ವಿತೀಯ ಪುತ್ರ ವಿಕ್ರಮ್ ಕೂಡ ನಡೆಸುತ್ತಿದ್ದಾರೆ, ಇಡೀ ಫ್ಯಾಮಿಲಿ ಕೂಡ ಬ್ಯುಸಿಯಾಗಿದ್ದಾರೆ. ಆದ್ರೆ ರವಿಚಂದ್ರನ್ ಅವರ ಪತ್ನಿ ಎಲ್ಲೂ ಕೂಡ ಆಚೆ ಹೋಗೋದಿಲ್ಲ, ಇವರ ಪತ್ನಿ ಹೆಸರು ಸುಮತಿ ಅಂತ. ಅಷ್ಟಾಗಿ ನೀವು ಇವರನ್ನ ಎಲ್ಲೂ ಕೂಡ ನೋಡಲು ಸಾಧ್ಯವಿಲ್ಲ, ಯಾಕಂದ್ರೆ ಇವರಿಗೆ ಅಷ್ಟೊಂದು ಮುಜುಗರ, ಮನೆಯಲ್ಲೇ ಇರ್ತಾರೆ. ಶೂಟಿಂಗ್ ನ ಬಿಡುವಿನ ಸಮಯ ಸಿಕ್ಕಾಗಲೇ ಇಡೀ ಫ್ಯಾಮಿಲಿ ಸುಮತಿ ಅವರ ಜೊತೆ ಸಮಯವನ್ನ ಕಳೆಯುತ್ತಾರೆ. ತಮ್ಮ ತಾಯಿ ಸುಮತಿ ಅಂದ್ರೆ ಸಖತ್ ಇಷ್ಟ, ಹಲವಾರು ಫೋಟೋಸ್ಗಳನ್ನ ತಾಯಿಯ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ತಂದೆ ತಾಯಿ ನೋಡುವ ಹುಡುಗಿಯನ್ನ ಮದುವೆ ಆಗಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮನೋರಂಜನ್ ಅವರು. ಇಷ್ಟೊತ್ತಿಗಾಗಲೇ ಮನೋರಂಜನ್ ಅವರು ಮದುವೆ ಆಗ್ಬೇಕಾಗಿತ್ತು, ಆದ್ರೆ ಇವರು ಚಿತ್ರದಲ್ಲಿ ಬ್ಯುಸಿ ಇದ್ದ ಕಾರಣ 2-3 ವರ್ಷದ ಬಳಿಕ ಮದುವೆ ಆಗುತ್ತೇನೆ ಅಂತ ಹೇಳಿದ್ರಂತೆ. ಈಗ 2021 ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಇದೇ ವರ್ಷ ಮದುವೆ ಮಾಡಲು ಮುಂದಾಗಿದ್ದಾರೆ ಮನೆಯವರು. ರವಿಚಂದ್ರನ್ ಅವರು ಕೂಡ ಹುಡುಗಿಯನ್ನು ಹುಡುಕಲು ಶುರು ಮಾಡಿದ್ದಾರೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಮದುವೆ ಕೂಡ ನೆರವೇರಲಿದೆ. ಸಿನಿಮಾ ರಂಗದವರು, ರಾಜಕೀಯದವರು ಎಲ್ಲರೂ ಕೂಡ ಬರಲಿದ್ದಾರೆ. ಹಾಗಾದ್ರೆ ಮನೋರಂಜನ್ ಅವರು ಮದುವೆ ಆಗುವ ಹುಡುಗಿ ಹೇಗಿರಲಿದ್ದಾರೆ ಎಂಬುದನ್ನ ಸ್ವಲ್ಪ ತಿಂಗಳಿನಲ್ಲೇ ರಿವೀಲ್ ಆಗಲಿದೆ. ನಿಮ್ಗೂ ಈ ಗುಡ್ ನ್ಯೂಸ್ ಇಷ್ಟವಾಯ್ತಾ? ಈ ವರ್ಷದಲ್ಲಿ ಸಾಲು ಸಾಲು ಸೆಲೆಬ್ರಿಟಿಗಳು ಮದುವೆಗಳು ರೆಡಿ ಆಗಿದ್ದಾರೆ, ಅದರಲ್ಲಿ ಮನೋರಂಜನ್ ರವಿಚಂದ್ರನ್ ಅವರು ಕೂಡ ಒಬ್ಬರು. ನಿಮ್ಗೂ ಕ್ರೇಜಿ ಸ್ಟಾರ್ ಫ್ಯಾಮಿಲಿ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.